ಬಾ, ನೀವು ಕೂತ್ಕೊಳ್ಳಿ. ಹೌ ಇಸ್ ದಿ ಸಿಚುಯೇಷನ್? ಏನು ಇಂಪ್ರೂವ್ಮೆಂಟ್ ಇಲ್ಲ ಸರ್. ಫೊರೆನ್ಸಿಕ್ ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರವಾಗಿ ಬುಲೆಟ್ ಪೊಲೀಸ್ ರೈಫಲ್ಇಂದ ಆರಿಸಿರೋದಲ್ಲ, ಅದು ಬೇರೆ ಗನ್ನಿಂದ ಆರಿಸಿರೋ ಬುಲೆಟ್. ನೋಡಿ ಪ್ರದೀಪ್, ನೀವು ಹೇಳೋದನ್ನ ನಾನು ನಂಬ್ತೀನಿ, ಆದ್ರೆ ಜನ ಈಗ ನಾವೇನೇ ಹೇಳಿದ್ರು ನಂಬೋ ಪರಿಸ್ಥಿತಿಲಿಲ್ಲ. ಅವ್ರು ನಂಬಿಸೋದು ಬಹಳ ಕಷ್ಟ. ಈ ಕ್ಲೂನಿಂದ ಹಂತಕ್ಕೆ ನೀಡಬಹುದು, ಸ್ವಲ್ಪ ಸಮಯ ಬೇಕಷ್ಟೇ. ಕೊಲೆಗಾರ ನಮ್ಮ ಏರಿಯಾದಲ್ಲೇ ಖಂಡಿತವಾಗ್ಲೂ ಇದ್ದಾನೆ ಸರ್. ನೋಡಿ, ಇನ್ವೆಸ್ಟಿಗೇಷನ್ ನೀವು ಶುರು ಮಾಡಿ, ಆದ್ರೆ ನಾಳೆಯಿಂದ ಕರ್ಫ್ಯೂ ಇರಬಾರ್ದು. ಜನರಿಗೆ ತುಂಬಾ ತೊಂದರೆ ಆಗ್ತಿದೆ ಅದರಿಂದ. ಸರ್, ಕರ್ಫ್ಯೂ ರಿಲ್ಯಾಕ್ಸ್ ಮಾಡಿದ್ರೆ ಕೊಲೆಗಾರ ತಪ್ಸ್ಕೊಂಡ್ಬಿಡ್ತಾನೆ ಸರ್. ದಯವಿಟ್ಟು ಇದೊಂದು ಅವಕಾಶ ಕೊಡಿ ಸರ್. ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾಳೆ ನಾನು ಶಾಂತಿ ಯಾತ್ರೆಗೆ ಹೋಗಲೇಬೇಕು. ಜನ ಇನ್ನೂ ರೊಚ್ಚಿಗೆದ್ರೆ ವಿಷಯ ಕೈ ಮೀರಿ ಹೋಗುತ್ತೆ. ಅದಕ್ಕೆ ನಾನು ಅವಕಾಶ ಕೊಡಲ್ಲ ಸರ್. ನಾನು ಬರ್ತೇನೆ. ಒಳ್ಳೇದು. ಮನೆ ಒಳಗಿರೋನ ಅರೆಸ್ಟ್ ಮಾಡಿ ಮನೆಯನ್ನು ಸೀಸ್ ಮಾಡಿ. ಓಕೆ ಸರ್. ಪ್ಲೀಸ್ ಕಮ್ ಸರ್. ನೋಡಿ ಸರ್, ಮಾರ್ಕೆಟ್ನಲ್ಲಾದ ಗಲಾಟಿನಲ್ಲಿ ತೆಗೆದಿರೋ ಫೋಟೋ ಸರ್. ಶ್ರೀನಿವಾಸ್ ಸರ್, ಇದು ದಳಪತಿ ಮುಖ ಥರ ಇಲ್ಲ? ಹೌದು ಸರ್. ಇನ್ನು ಸ್ವಲ್ಪ ಬ್ಲೋ ಮಾಡ್ತೀರಾ? ಓಕೆ ಸರ್. Thank you.
ದಾಳಪತಿ 14 ವರ್ಷ ಮೈಸೂರು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ಬೇಕಾದನು ಇಲ್ಲಿಗೆ ಹೇಗೆ ಬಂದ? ಒಂದು ಫೋನ್ ಮಾಡ್ತೇನೆ. ಹಲೋ, ಬ್ಯಾಂಗ್ಳೂರಿಂದ ನಾನು ACP ಪ್ರದೀಪ್ ಮಾತಾಡ್ತಾ ಇದ್ದೀನಿ. ಏನ್ ಪ್ರದೀಪ್, ಇಷ್ಟೊತ್ತಲ್ಲಿ? ನರೇಶ್, ಒಂದ್ ಮುಖ್ಯ ಆದೇಶ ಇತ್ತು, ಅದಕ್ಕೆ ಡಿಸ್ಟರ್ಬ್ ಮಾಡ್ದೆ. ಸಾರಿ ಸಾರಿ. ಪರವಾಗಿಲ್ಲ, ಹೇಳಿ ಪ್ರದೀಪ್. ಅರೌಡಿ ದಳಪತಿ ನಿಮ್ ಜೈಲಲ್ಲೇ ಇದಂತಾನೆ? ಹೌದು, ಆದ್ರೆ ಅವನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಅಡ್ವೈಸ್ ಮೇಲೆ ಹಾಸ್ಪಿಟಲ್ ಸೇರಿಸಿದೀವಿ. ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್. ಥ್ಯಾಂಕ್ ಯು ನರೇಶ್, ನಾನೀಗ ಮತ್ತೆ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು. ಶ್ರೀನಿವಾಸ್ ಸರ್, ನಾನು ಈ ಕೂಡಲೇ ಮೈಸೂರಿಗೆ ಹೋಗ್ತಾ ಇದ್ದೀನಿ, ನಿಮ್ ಸಹಾಯ ಬೇಕು. ಹೇಳಿ ಸರ್. ನಾನು ಮೈಸೂರು ಹೋಗಿರೋ ವಿಷಯ ಯಾರಿಗೂ ತಿಳಿಸ್ಬೇಡಿ, ನೀವು ಫೋನ್ ಹತ್ರನೇ ಇರಿ, ನಾನು ಹೋದ ಕೂಡಲೇ ನಿಮ್ಗೆ ಫೋನ್ ಮಾಡ್ತೀನಿ. ಓಕೆ ಸರ್. ನಮ್ಮಿಂದ ತಪ್ಪಾಗಿದೆ ನಿಜ, ಆದ್ರೆ ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ ಹುಚ್ಚಿ ಹಿಡಿಯುತ್ತೆ ಕಣ. ಒಂದ್ ಕೆಲಸ ಮಾಡೋಣ, ನಾನು ನೀನು ಇಲ್ಲಿಂದ ಎಲ್ಲಾದ್ರೂ ಓಡೋಗ್ಬಿಡೋಣ. ಎಲ್ಲಿಗೆ ಓಡೋದ್ರು? ನಾವು ಮಾಡಿರೋ ಪಾಪ ಹಗಲು ರಾತ್ರಿ ನಮ್ಮನ್ನು ಕಾಡ್ತಾ ಇರುತ್ತೋ? ಏನ್ ಏನ್ ಮಾಡೋದು ಅದನ್ನಾದ್ರೂ ಹೇಳೋ. ನಾವು ಆ ACP ಅವ್ರಿಗೆ ಹೇಳಿ ನೊಂದು ಬೆಂದಿರೋ ಜನಕ್ಕೆ ಸೇವೆನಾದ್ರೂ ಮಾಡೋಣ. ಹೌದು, ಹಾಗ್ ಮಾಡಾದ್ರು ನಮ್ ಪಾಪ ಕಳ್ಕೋಬಹುದು. ಪಾಪು ಪಾಪು, ಏನಾಯ್ತೋ ನಿಂಗೆ? ಏನಾಯ್ತಪ್ಪ ನಿಂಗೆ? ಅಯ್ಯೋ ಪಾಪು ಪಾಪು, ಏನಾಯ್ತೋ ನಿಂಗೆ? ಯಾರು ಕಾಪಾಡೋರಿಲ್ವಲ್ಲ. ಸರು, ಪಕ್ಕದ ಮನೆ ವೆಂಕಟ ಲಕ್ಷ್ಮಣ ಮನೆಯಲ್ಲಿ ಯಾರೋ ಗೋಳಾಡ್ತಾ ಇದ್ದಾರೆ, ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು. ಹೋಗ್ರೋಣ. ಪಾಪು, ಯಾರು? ನಾವು ಸೀನು ಸುಬ್ಬು. ನನ್ ಮಗು ಮೈಯೆಲ್ಲ ಬಿಸಿ ಆಗ್ಬಿಟ್ಟಿದೆ, ನನಗ್ ತುಂಬಾ ಭಯ ಆಗ್ತಾ ಇದೆ. ನಮ್ಮ ಯಜಮಾನ್ರು ಫ್ಯಾಕ್ಟ್ರಿಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಇನ್ನೂ ಬಂದಿಲ್ಲ. ನನ್ನ ಮಗು ನನ್ ಗುಳಿಸ್ಕೊಂಡಿರಿ ಮಾ, ಮಗುನ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ. ಯಾಗಣ್ಣ ಕರ್ಕೊಂಡು ಹೋಗ್ತೀರಾ ನನ್ ಮಗುನ? ಏನು ಯೋಚನೆ ಮಾಡ್ಬೇಡಮ್ಮ, ನಮ್ ಪ್ರಾಣ ಕೊಟ್ಟಾದ್ರು ಮಗುನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ. ಎಲ್ಲೂ ಕಾಣ್ತಾ ಇಲ್ವಲ್ಲ? ಇಲ್ಲ, ಎಲ್ಲೋ ಇರಬೇಕು. ಈ ಹೇಳ್ದಾಗೆ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗ್ತಾ ಇದೆ ಕಣ. ಸುಬ್ಬು, ಇದು ಖಂಡಿತವಾಗ್ಲೂ ಪ್ರಾಯಶ್ಚಿತ್ತ ಅಲ್ಲ ಕಣೋ. ಇಲ್ಲ ಇಲ್ಲ ಶಿರೋ, ಮಗು ಸುಬ್ಬು, ಮಗು ಮಗು ಪ್ರಾಣ ಉಳಿಸು. ನಾನು ಯೋಚನೆ ಮಾಡ್ಬೇಡ, ಮಗು ಪ್ರಾಣ ಉಳಿದ್ರೆ ನನ್ನ ಪ್ರಾಣ ಉಳಿದಕ್ಕೆ. ಮಗು ಸುಬ್ಬು, ಮಗು ಮಗು ಸುಬ್ಬು.